ಕೃಷ್ಣ. ಇಂದಿನ ದಿನ ಕೃಷ್ಣನ ಕಥೆ. ಇಂದಿನ ದಿನ ಕೃಷ್ಣನ ಕಥೆಯಲ್ಲಿ ಸಮಯಪುರ ಮಾರಿಯಮ್ಮನ್ ಹ್ಯಾಂಗ ಉದ್ಭವ ಆಯಿತು, ಅದರ ಮಹಿಮೆ ಏನು, ವಿಶೇಷತನೆ ಏನು ಅಂತ ಹೇಳುವ ವಿವರಿಸುವ ಸರಳ ಕಥೆ. ತಮಿಳ್ನಾಡಲ್ಲಿ ತುಂಬ ಮುಖ್ಯವಾದ ಒಂದು ಗುಡಿ ಅಂದರೆ ನಾವು ಮಾರಿಯಮ್ಮನ ಗುಡಿ, ಸಮಯಪುರ ಅಮ್ಮನವ್ರ ಗುಡಿ. ಹ್ಯಾಂಗ ನಾವು ಕರ್ನಾಟಕ ಅಲ್ಲಿ ಬನಶಂಕರಿ ಅಂತೀವೋ ಅದೇ ಮಾರಿ ತಮಿಳ್ನಾಡಲ್ಲಿ ಸಮಯಪುರ ಮಾರಿಯಮ್ಮನಿದ್ದು. ಅದು ತಿರುಚಿ ಶ್ರೀರಂಗಂ ಹೇಳ್ತೀವಿಲ್ಲ, ತಿರುಚಿರಾಪಳ್ಳಿ ಹತ್ತಿಲಿ ನಾರ್ತ್ ಸೈಡ್ಲಿ ಕಾವೇರಿ ತೀರದಲ್ಲಿ 15 ಕಿಲೋಮೀಟರ್ ಹತ್ತಿಲಿ ಆ ಸಮಯಪುರ ಮಾರಿಯಮ್ಮನ ಗುಡಿ ಇದೆ. ಸಮಯಪುರ ಮಾರಿಯಮ್ಮನ ಗುಡಿಗೆ ತುಂಬ ಇತಿಹಾಸ ಪುರಾಣ ಕಥೆಯೆಲ್ಲ ಹೇಗಿದೆ, ಇದು 300 ವರ್ಷಕ್ಕೆ ಮುಂಚೆ ಬಂದದ್ದು ಅಂತ. ಸಮಯಪುರ ಮಾರಿಯಮ್ಮನ ಕೊಯ್ಲಿ ಮೂಲ ಸ್ಥಾನ ಬಂದು ಆದಿ ಮಾರಿಯಮ್ಮನ ಗುಡಿ ಅಂತ ಹೇಳ್ತಾರೆ. ಅದು ವಿಕ್ರಮಾದಿತ್ಯ ಮಹಾರಾಜ ಅವರು ಪೂಜೆ ಮಾಡಿದ್ದು ಅಂತ. ಆಮೇಲೆ ಈಗ ಇರೋ ಸಮಯಪುರಂ ಮಾರಿಯಮ್ಮನ ಗುಡೀಲಿ ಗುಡಿನ ಯಾರು ಮಾಡಿದ್ದಾರೆ ಅಂದರೆ ವಿಜಯನಗರ ಮನ್ನರು. ವಿಜಯನಗರದಲ್ಲಿ ಇದ್ದಾರಲ್ಲ, ಅಲ್ಲಿ ರಾಜ ಆಳಿದ ರಾಜ ಅಲ್ಲ ಬಂದು ಇದು ಮಾಡಿರು, ಸಮಯಪುರ ಮಾರಿಯಮ್ಮನ ಪೂಜೆ ಮಾಡಿದ್ದಾರೆ ಅಂತಾರೆ. ಈಗಿರೋ ಸಮಯಪುರ ಮಾರಿಯನ್ ಕೂಡ ಕಣ್ಣೂರೇನು ಇದು ಕರೀತಾರೆ. ಇಲ್ಲಿ ಕಣ್ಣಾಪುರಂ, ವಿಕ್ರಮಾಪುರಂ, ಮಹಾಕಾಳಿಪುರಂ ಅಂತ ದಂಡಿ ಅದಕ್ಕೆ ಹೆಸರು ಇದೆ. ಇದು ಒಂದು ಚೋಳರಾಜ ತನ್ನೋಡ ತಂಗಿಗೆ ಬಂದು ಇದಾ ಕೊಟ್ಟರು, ಏನು ದಾನವಾ ಕೊಟ್ಟದ್ದು. ಅದರಲ್ಲಿ ಇದು ಆ ಮದುವೆ ಸಮಯದಲ್ಲಿ ನಾವು ಕೊಡ್ತೀವಿಲ್ಲ ಸೀದನ ಅಂತೀವಿಲ್ಲ, ಇದು ವರದಕ್ಷಿಣೆ ಅದೆಲ್ಲ ಕೊಡೋದು ಅಂತ ಮದುವೆ ಅಂತ ಮರಿ. ಅಲ್ಲಿ ದಂಡ್ಯ ಕೋಟೆ ಅದು ದೊಡ್ಡ ದೊಡ್ಡ ಇದನ್ನೆಲ್ಲ ಕೋಟೆನೆಲ್ಲ ಇದು ಮಾಡಿ ತಂಗಿಗೋಸ್ಕರ ಕೊಟ್ಟವನು. ಆಮೇಲೆ ಏನಾಯಿತು, ಪಾಂಡ್ಯರೋಡ ರಾಜ್ಯದಲ್ಲಿ ಇವನ್ನೆಲ್ಲ ಬಂದು ಅದನ್ನ ಬಂದು ಎಲ್ಲನೂ ಇದು ಮಾಡಿಬಿಟ್ರು. ಆ ತಂಗಿಗೆ ಕೊಟ್ಟ ಸೀದನನ್ನ ಏನು ಮಾಡಿರು, ಎಲ್ಲ ಪಾಂಡ್ಯರವರ ಇದೆಲ್ಲ ಬಂದು ಕೆಡಿಸ್ ಇದು ಕೊಂದು ಇದು ಮಾಡಿಬಿಟ್ಟು ಕಳೆ ಹಾಕಿಬಿಟ್ಟು ಮಣ್ಣೋಡ ಮಣ್ಣ ಹೋಯಿತು. ಹೋದ ಮೇಲೆ ಅದು ಬಂದು ಬುರೀ ಬೇವಿನ ಸೊಪ್ಪು ಕಾಡಂಗ ಅಲ್ಲಿ ಆಯಿತು. ಅಲ್ಲಿ ಒಂದು ಅಮ್ಮನವರು ಪ್ರತಿಷ್ಠೆ ಆಯಿತು ಅಂತ ಹೇಳ್ತಾರೆ. ವೈಣವಿ ಅಂತ ಒಂದು ಮಾರಿಯಮ್ಮನ ಸೆಲೆ ಬಂದು ಇದರಲ್ಲಿ ಇತ್ತು, ಎದಲಿ ಶ್ರೀರಂಗದಲ್ಲಿ. ಅಲ್ಲಿ ತುಂಬ ಅದು ಏನು ಉಗ್ರವಾಯಿತು ಅಂತ ಕೋಪ ಬರಹಂಗಿತ್ತು. ಸೊ ಅಲ್ಲಿಂದ ಜಿಯರ್ ಏನು ಮಾಡಿರು, ನೀವು ಬಂದು ಇದನ್ನು ತೊಗೊಂಡೆ ಬೇರೆ ಸಲಲ್ಲಿ ಪ್ರತಿಷ್ಠೆ ಮಾಡಿಬಿಡ್ರಿ ಅಂತ ಹೇಳಿ ಅವರೋಡ ಇದಕ್ಕೋಸ್ಕರ ಸೇರಿ ಅಂತ ಹೇಳಿ ಆ ವೈಣವಿಯ ಇದನ್ನ ಬಂದು ಚಿರ್ಪನ್ನ ಬಂದು ಅವ್ರು ಬೇರೆ ಸಲಲ್ಲಿ ತೊಗೊಂಡೈ ನಾರ್ತ್ ಸೈಡ್ ತೊಗೊಂಡೆ ಇಟ್ಬಿಟ್ರು. ಅಲ್ಲಿ ಇನ್ನೂ ಆ ಸಮೀಪುರಂ ಒಂದು ಸಲ ಅವ್ರು ಇಟ್ಟಿದ್ದಾರೆ. ಅದನ್ನ ತಗೊಂಡು ಬಂದು ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರ ಇದ್ದು ಅಲ್ಲಿಯೂ ಒಂದು ಕಣ್ಣೂರು ಅರಣ್ಯಮನೆ ಅಂತ ಒಂದು ಸಲಲ್ಲಿ ಬಂದು ಮೇಲೆ ಇಟ್ಟು ಹೊಟ್ಟೋತಾರೆ. ಅವರಿಂದ ಅದಕ್ಕೆ ಮೇಲೆ ಎತ್ತಕ್ಕೆ ಮುಡಿಲ್ಲ, ಇಟ್ಟು ಹೊಟ್ಟೋತಾರೆ. ಆಗ ಏನಾಗತ್ತೆ, ಅಲ್ಲಿ ಫೋಗ ದಾರಿಲಿ ಫೋಗ ಅವರೆಲ್ಲ ನೋಡಿ ಆ ಸಿಲೆ ನೋಡಿದ ಒನ್ನೇ ಇದು ತುಂಬ ಚಂದ ಇದ್ದಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಬಂದು ಎಲ್ಲ ಗ್ರಾಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆ ಇದನ್ನು ನೋಡಿ ತುಂಬ ಇದು ಮಾಡಕ್ಕೆ ಆರಂಭಿಸಿದ್ರು, ಎಲ್ಲ ಪೂಜೆ ಮಾಡಕ್ಕೆ ಆರಂಭಿಸಿದ್ರು. ಅದಕ್ಕೆ ಕಣ್ಣೂರು ಮಾರಿಯಮ್ಮ ಅಂತ ಹೆಸರು ಇಟ್ಟರು. ಆ ಕಾಲದಲ್ಲಿ ವಿಜಯನಗರ ರಾಜ್ಯದಲ್ಲಿ ತುಂಬ ಜನ ಬಂದು ಇದು ಮಾಡ್ತಾಯಿದ್ರು, ಏನು ನಾ ಆಕ್ರಮಿಸಬೇಕು ಅಂತ ಹೇಳಿಬಿಟ್ಟು ಜಗಳ ಆಡ್ತಾಯಿದ್ರು, ಯುದ್ಧ ಮಾಡ್ತಾಯಿದ್ರು. ಆಗ ಕಣ್ಣೂರು ಮಾರಿಯಮ್ಮನ ಸರಲ್ಲಿ ಇದನ್ನು ಹಾಕಿದ್ರು, ಏನು ಯುದ್ಧ ಮಾಡೋ ಸ್ಥಳವ ಮಾಡಿದ್ರು. ಇಲ್ಲಿ ಮಾರಿಯಮ್ಮನ್ ಬಂದು ನಮ್ಮ ಈ ಹೆಲ್ಪ್ ಮಾಡಿ ನಾವು ಇದು ಮಾಡಿದ್ರೆ ನಾ ಇಲ್ಲಿ ಒಂದು ಗುಡಿ ಕಟ್ಟಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ಯಾರಂತಾರೆ ವಿಜಯನಗರ ಮಣ್ಣ ಅಂತ ಅದೇ ಮಾದರಿ ಅವರು ವಿನ್ನು ಮಾಡಿಬಿಡ್ತಾರೆ. ಮಾಡಿದವನ್ನೇ ಈ ವಿಜಯರಂಗ ಚೊಕ್ಕನಾದ ನಾಯಕರು ಆ ಕಾಲದಲ್ಲಿ 1706 ಆ ಅಮ್ಮನವರಿಗೆ ಅಂತ ಒಂದು ತನಿಯ ಒಂದು ಗುಡಿ ಮಾಡಿ ಆ ಗುಡೀಲಿ ಪೂಜೆ ನಡೀತಾ ಇದ್ದಂತೆ. ಅದಕ್ಕೆ ಇನ್ನೂ ಬಂದು ನಮಗೆ 400 ವರ್ಷಕ್ಕೆ ಮುಂಚೆ
ಆ ಇದು ಕಣ್ಣೂರ್ ಮಾರಿಯಮ್ಮಂತಾನೆ, ಇವತ್ತು ಸಮಯಪುರ ಮಾರಿಯಮ್ಮನ ಮಾರಿ ತುಂಬ ಪ್ರಸಿದ್ಧಿಯಾಗಿದೆ ಸಮಯಪುರ ಮಾರಿಯಮ್ಮ. ಆ ಮಾರಿಯಮ್ಮನಿ ಹೇಗೆ ಇದ್ದಾರೆ ನೋಡ್ರಿ, ಎಂಟು ಕೈ, ಆ ತಲೆಯಲ್ಲಿ ಇದನ್ನವೇ ಮುಂಡನ ಇದಾಗ ಬರಲ್ಲ, ನಮ್ಮ ತಲೆನವೇ ಮಾಲೆಯಂಗೆ ಹಾಕೊಂಡವರು. ಆಮೇಲೆ ಸರ್ಪ ಕೊಡೈ ತಂಬ ಐದು ಅಸುರರನ್ನ ತಲೆ, ಅಸುರರನ್ನೇ ಕೊಳ್ತಾರೆ, ಆ ಅಸುರರನ್ನೇ ತಲೆಯೇ ಕೊಡೋದು, ಅದನ್ನವೇ ಮಾಲೆಯ ಹಾಕೊಂಡ ಅಮ್ಮನವರು. ಅವರು ಯಾರು? ಸಮಯಪುರ ಮಾರಿಯಮ್ಮನ. ಆಮೇಲೆ ಏನು ಅಂತ ಮಾದರಿ ಎಲ್ಲ ಅಸುರರ ತಲೆ ಮೇಲೆ ತನ್ನ ಕಾಲನ್ನ ಇಟ್ಕೊಂಡು ಸಿಂಹಾಸನವ ಮಾಡಿ ಹಾಂಗ ರಾಣಿ ಹಂಗ ಕೂತ್ರವ್ರು ಆ ಅಮ್ಮನವ್ರು, ನೋಡೋಕೆ ಅಷ್ಟು ಚಂದ ಇರೋದು. ಅವರೋಡ ಸ್ಥಳ ಹೇಗಿದೆ ಅಂದರೆ ಪೆರುವಳಿ ವಾಯ್ಕಾಲ್ ಹಾಗೆ ಎಂಬುದು. ಮತ್ತೆ ಒಂದು ಇದರಲ್ಲಿ ಸೌತ್ ಸೈಡ್ಲಿ ಬಂದು ಮಾರಿ ತೀರ್ಥಾಮ ಒಂದು ತೆಪ್ಪಕೊಳ, ದೊಡ್ಡ ತೆಪ್ಪಕೊಳ ಇದೆ. ಈ ಗುಡಿಯೋಡ ತೀರ್ಥ ಆಗದದು. ಈ ಗುಡಿಗೆ ಬಂದು ಎಲ್ಲ ಸ್ಥಳ ವೃಕ್ಷ ಅಂತ ಒಂದಿರೋದು ಗುಡಿಯ, ಎಲ್ಲ ಗುಡಿಲೂ ಅದು ಎಲ್ಲ ಅಮ್ಮನವ್ರ ಗುಡಿ ಎಲ್ಲ ಗುಡಿಲೂ ಇರೋದು. ಆ ತಲವೃಕ್ಷ ಏನು ಅಂದರೆ ಬೇವಿನ ಮರತ, ಈ ಗುಡಿಗೆ ತಲವೃಕ್ಷ. ನಾವು ಒಂದೊಂದು ಅಂತಾರಪ್ಪ, ನಾವೆಲ್ಲ ರವಳು ಹೇಳ್ತಾ ಇದ್ರು ಈ ಶ್ರೀರಂಗಮ್ಮೋಡ ರಂಗನಾಥರೋಡ ತಂಗಿತ ಸಮಯಪುರ ಮಾರಿಯಮ್ಮಂತೂ ಹೇಳ್ತಾರೆ. ಅದರಿಂದ ಒಂದು ಒಂದು ಹೂ ಮಾಳೆಲ್ಲ ಹಾಕಾರು ಶ್ರೀ ಸಮಯಪುರ ಮಾರಿಯಮ್ಮನಲ್ಲಿ. ಆಗ ಶ್ರೀರಂಗಮ್ಲಿಂದ ಅಣ್ಣನಾದವ ದಂಡ್ಯ ಇದೆಲ್ಲ ಕೊಟ್ಟು ಕಳ್ಸಾರು, ಹೂವು ಹಣ್ಣು ಸೀರೆ ಎಲ್ಲ ಕೊಟ್ಟು ಸಮಯಪುರ ಮಾರಿಯಮ್ಮನಿಗೆ ತೊಗೊಂಡೋಗಾರು. ತುಂಬ ಚಂದರಾದದು ನೋಡಾಕ, ದೊಡ್ಡ ಉತ್ಸವವೇ ನಡೆಯೋದು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.